ಇವತ್ತೇನು ಕುಷ್ಟಗಿಯಲ್ಲಿ ನಡೀತಕ್ಕಂತಹ ಜನಸ್ಪಂದನ ಕಾರ್ಯಕ್ರಮಕ್ಕೆ ಸಾಗರೋಪಾದಿಯಲ್ಲಿ ಜನ ಇವತ್ತು ಬಂದಿದ್ದಾರೆ. ಭಾರತೀಯ ಜನತಾ ಪಾರ್ಟಿಯ ನಮ್ಮ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಬೊಮ್ಮಾಯಿಯವರು ಮತ್ತು ನಮ್ಮೆಲ್ಲರ ಹಿರಿಯರು ಮಾರ್ಗದರ್ಶಕರಾದಂಥ ಈ ಮಾನ್ಯ ಯಡಿಯೂರಪ್ಪನವರು ಬೆಳಗ್ಗೆ ಹೊಸಪೇಟೆಯಲ್ಲಿ ಬಹಳ ಅಭೂತಪೂರ್ವವಾದಂಥ ಬಹುದೊಡ್ಡ ಜನಸಂಖ್ಯೆಯಲ್ಲಿ ಕೂಡಿದಂಥ ಸಭೆಯನ್ನು ಮುಗಿಸಿಕೊಂಡು ಇವತ್ತು ಕುಸ್ತಿಗೆಯಲ್ಲಿ ಬಂದು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ನಾನು ಹೇಳೋದು ಇಷ್ಟೇ ನಿಮ್ಮ ಮುಂದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ನಿನ್ನೆಯಿಂದ ಪ್ರಾರಂಭವಾದಂಥ ಈ ಜನಸಂಕಲ್ಪ ಯಾತ್ರೆಗೆ ಜನರ ಪ್ರೀತಿ ಮತ್ತು ಜನರ ಕೂಡಿಕೆಯನ್ನು ನೋಡಿದಾಗ ಇದರ ಮೇಲೆ ಅರ್ಥ ಮಾಡಿಕೊಳ್ಳುವ ಕಾಂಗ್ರೆಸ್ನರು ಮುಂದಿನ ಚುನಾವಣೆಯಲ್ಲಿ 150ಕ್ಕೂ ಮಿಕ್ಕಿ ಭಾರತೀಯ ಜನತಾ ಪಾರ್ಟಿಯ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ ಅನ್ನೋದಕ್ಕೆ ಈ ಜನ ಸಾಗರನೇ ಸಾಕ್ಷಿ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆಪಡ್ತೀನಿ. ಚುನಾವಣೆ ಮುನ್ನ ನಾವು ಸಹಜವಾಗಿ ಮಾಡತಕ್ಕಂಥದ್ದು ಸಂಘಟನಾತ್ಮಕವಾದಂತಹ ಕಾರ್ಯಕ್ರಮಗಳಲ್ಲಿ ಇದು ಒಂದು. ಇವತ್ತು ನಾವು ಎಲ್ಲ ಇಡೀ 3 ತಂಡಗಳಾಗಿ ರಾಜ್ಯಾದ್ಯಂತ ಸುಮಾರು 150 ಕ್ಷೇತ್ರಗಳನ್ನು ನಿನ್ನೆಯಿಂದ ನಾವು ಪ್ರಾರಂಭ ಮಾಡಿದೆವು. ಒಂದು ಕಡೆ ನಮ್ಮ ಉಸ್ತುವಾರಿಯಾದಂಥ ಅರುಣ್ ಸಿಂಗ್ ಅವರು, ಇನ್ನೊಂದು ಕಡೆ ನಮ್ಮ ರಾಜ್ಯಾಧ್ಯಕ್ಷರಂತ ನಳಿನ್ ಕುಮಾರ್ ಕಟೀಲ್ ಅವರು ಇವತ್ತು ಆಯಾ ಭಾಗದಲ್ಲಿ ಇವತ್ತು ಸಂಚಾರವನ್ನು ಮಾಡ್ತಕ್ಕಂದ್ರೆ ಎಲ್ಲ ಕಡೆ ಅಭೂತಪೂರ್ವವಾದಂಥ ಒಂದು ಬೆಂಬಲವನ್ನು ನಾವು ಕಾಣ್ತಾ ಇದ್ದೀವಿ. ನಾವು ಮತ್ತೆ ಕಾಂಗ್ರೆಸ್ನವ್ರಿಗೆ ಹೇಳ್ತೀವಿ, ಹುಚ್ಚು ಕನಸನ್ನು ಇಟ್ಟುಕೊಂಡು ನೀವು ಭಾರತ ಜೋಡೋವನ್ನ ಯಾತ್ರೆಯನ್ನು ಯಾವಾಗ ಮಾಡಕತ್ತೀರಿ ಅನ್ನೋದನ್ನು ನೆನಪು ಮಾಡಿಕೊಳ್ಳ್ರಿ ಕಾಂಗ್ರೆಸ್ನವರು. ಹಿಂದೂ ನೀವು ಹೆಂಗೆ ಮಾಡಿದ್ರಿ ಚುನಾವಣೆಯ ಮುನ್ನ ಕಾಂಗ್ರೆಸ್ನಡಿಗೆ ಕೃಷ್ಣ ಕಡೆಗೆ ಅಂತ ಹೋಗಿ ಕೊಟ್ಟ ಮಾತನ್ನು ಜನರಿಗೆ ಉಳಿಸಿಕೊಳ್ಳಾರ್ದಂತ ಇಡೀ ಉತ್ತರ ಕರ್ನಾಟಕದ ಜನರಿಗೆ ಮೋಸ ಮಾಡಿದಂಥ ಯಾವುದಾದ್ರೂ ಒಂದು ಪಕ್ಷ ಇತ್ತಂದರೆ ಅದು ಕಾಂಗ್ರೆಸ್ ಪಕ್ಷ ಅಂತೇಳಿ ಬಹಳ ಸ್ಪಷ್ಟವಾಗಿ ನಾನು ಹೇಳಿಕ್ಕೆ ಇಚ್ಛಪಡ್ತೀನಿ. ಮತ್ತೆ ಅದೇ ಈ ಪೊಳ್ಳು ಭರವಸೆಯೊಂದಿಗೆ ಇವತ್ತು ಭಾರತ ಜೋಡೋ ಮಾಡೋಕೆ ನಿಮಗೆ ಯಾವ ನೈತಿಕತೆ ಐತೆ ಅನ್ನೋದನ್ನು ಇಡೀ ಜನನು ಕೇಳಬೇಕಾಗತ್ತೆ, ಎಲ್ಲರೂ ನಾವು ಕೇಳಬೇಕಾಗತ್ತೆ. ಹಿಂದೆ ಈ ದೇಶದ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ದೇಶವನ್ನು ಒಗ್ಗೂಡಿಸತಕ್ಕಂಥ ಸಂದರ್ಭದಲ್ಲಿ, ಸ್ವತಂತ್ರ ಸಿಕ್ಕ ಸಂದರ್ಭದಲ್ಲಿ ಇವತ್ತು ಕಾಂಗ್ರೆಸ್ನಲ್ಲಿ ಅಧಿಕಾರದಲ್ಲಿದ್ದಂಥವರು ಇವತ್ತು ಬರಬೇಕನ್ನೋ ಈ ಅಧಿಕಾರದ ಆಸೆಗಾಗಿ ಇವತ್ತು ಇಡೀ ದೇಶವನ್ನು ತುಂಡು ಮಾಡಿದಂಥ ನೀವು ಕಾಂಗ್ರೆಸ್ಸಿಗರು, ಇವತ್ತು ನೀವು ಭಾರತ ಜೋಡೋ ಅನ್ನೋ ವ್ಯಾಖ್ಯಾನಕ್ಕೆ ಎಲ್ಲಿಯ ಉತ್ತರ ನನಗೆ ಅರ್ಥ ಆಗ್ತಾ ಇಲ್ಲ. ಅದಕ್ಕೆ ಇವು ಪೊಳ್ಳು ಚುನಾವಣೆಗಾಗಿ ಕೊಡ್ತಕ್ಕಂಥ ಭರವಸೆ ಮತ್ತು ನಿಮ್ಮಲ್ಲಿ ಯಾವುದೇ ಆದ ಒಂದು ಶುದ್ಧವಾದಂಥ ಜನರಿಗೆ ಅವಶ್ಯಕವಾದಂಥ ವಿಚಾರ ನಿಮ್ಮ ಮುಂದೆ ಇಲ್ಲ ಅನ್ನೋದಕ್ಕೆ ಸ್ಪಷ್ಟವಾಗಿ ಇವತ್ತು ಹೇಳಿ. ಎಲ್ಲರೂ ಉಸ್ತುವಾರಿ ಸಚಿವರು ರಾತ್ರಿ ಬೆಂಗಳೂರಿಂದ ಬಂದು ಅಟೆಂಡ್ ಮಾಡಿ ಎಲ್ಲವುಗಳನ್ನ ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ ನಮ್ಮ ಸರ್ಕಾರದ ಬದ್ಧತೆಯಿಂದ ಅದನ್ನ ಇವತ್ತು ಗಟ್ಟಿ ನಿರ್ಧಾರವನ್ನ ಮಾಡಿ ನಮ್ಮ ಬೊಮ್ಮಾಯಿಯವರು, ಮಾನ್ಯ ಯಡಿಯೂರಪ್ಪನವರು, ನಮ್ಮ ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಎಲ್ಲರನ್ನ ಎಲ್ಲ ಪಕ್ಷಗಳನ್ನು ವಿಶ್ವಾಸಕ್ಕೆ ತಗೊಂಡು ಇವತ್ತು ಘೋಷಣೆಯನ್ನು ಮಾಡಿ ಆ ಜನಾಂಗಕ್ಕೆ ಆ ಸಮೂಹಕ್ಕೆ ಇವತ್ತು ನ್ಯಾಯವನ್ನು ಕೊಡಿಸಿರ್ತಕ್ಕಂಥದ್ದು ಭಾರತೀಯ ಜನತಾ ಪಾರ್ಟಿಯ ಸರ್ಕಾರ ಅಂತ ಹೇಳಿ ಇವತ್ತು ನಾನು ಬಹಳ ಸ್ಪಷ್ಟವಾಗಿ ಹೇಳಿಕ್ಕೆ ಇಚ್ಛಪಡ್ತೇನೆ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನೆಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.